ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ನಡೀತಾ ಇರೋ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಗೆ ಲಿಂಗಸ್ಕೂರು ಶಾಸಕ ಎಸ್ ಹುಲಗೇರಿ ನಾಡದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಸಮ್ಮೇಳನದ ಅಧ್ಯಕ್ಷ ವೀರ ಹನುಮಾನ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ಸಮ್ಮೇಳನದಲ್ಲಿ ವಿವಿಧ ಕಲಾತಂಡಗಳು ತಾಲೂಕಿನ ಜಲದುರ್ಗಕೋಟೆ, ಮುದಗಲ್ಕೋಟೆ, ಬಸವಸಾಗರ ಜಲಾಶಯ ಹಾಗೂ ಅನುಭವ ಮಂಟಪದ ಸ್ತಬ್ಧ ಚಿತ್ರಗಳು ಸಾಗಿದ್ವು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಿರುವ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೆ ಇಂದು ಬೆಳಗ್ಗೆ 7:45ಕ್ಕೆ ಶಾಸಕ ಡಿಎಸ್ ಹುಲಗೇರಿ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡಿದರೆ ಪರಿಷತ್ತಿನ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಪರಿಷತ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸುನೀತಾ ಕೆಂಭಾವಿ, ಹಟ್ಟಿ ಚಿನ್ನಗಣಿ ಅಧ್ಯಕ್ಷ ಮಾನಪ್ಪ ಬಜ್ಜಲ್, ಅಮರಗುಂಡಪ್ಪ ಮೇಟಿ, ಭೂಪನಗೌಡ ಕರಡಕಲ್, ಮಲ್ಲಣ್ಣ ಭಾರತ, ಪಾಮಯ್ಯ ಮುರಾರಿ, ಡಾಕ್ಟರ್ ಅಮರೀಶ್, ಡಿವೈಎಸ್ಪಿ ಮಂಜುನಾಥ್ ಸೇರಿದಂತೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು.